ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ತಮಗೆ ಪ್ರಶ್ನೆ ಕೇಳಿದ ಮಹಿಳಾ ವರದಿಗಾರ್ತಿಗೆ ತೋರಿದ ದುರ್ವರ್ತನೆ ಸಾರ್ವಜನಿಕರಿಂದ ಮಾತ್ರವಲ್ಲದೆ ಪತ್ರಕರ್ತರಿಂದಲೂ ತೀವ್ರ ಟೀಕೆಗೆ ಗುರಿಯಾಗಿದೆ. ನೀವು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿಲ್ಲದಿದ್ದರೆ ಬಿಜೆಪಿಯಲ್ಲೇ ಉಳಿಯುತ್ತೀರಾ ಎಂದು ಪತ್ರಕರ್ತರೆಯೊಬ್ಬರು ಅಣ್ಣಾಮಲೈ ಬಳಿ ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಣ್ಣಾಮಲೈ, ಟಿವಿ ಮೂಲಕ ತಮಿಳುನಾಡಿನ 8 ಕೋಟಿ ಜನತೆಯು ಇಂತಹ ಪ್ರಶ್ನೆ ಕೇಳುವುದು ಯಾರು ಎನ್ನುವುದು ನೋಡಲಿ, ನೀವು ಬಂದು ನನ್ನ ಪಕ್ಕದಲ್ಲಿ ನಿಂತುಕೊಳ್ಳಿ ಎಂದು ವರದಿಗಾರ್ತಿಗೆ ಅವಮಾನವಾಗುವಂತೆ ಉತ್ತರಿಸಿದ್ದಾರೆ. ಬನ್ನಿ ನನ್ನ ಪಕ್ಕದಲ್ಲಿ ನಿಲ್ಲಿ, ನನಗೆ ಇಂತಹ ಪ್ರಶ್ನೆಯನ್ನು ಯಾರು ಕೇಳಿದ್ದಾರೆ ಎಂದು ಜನರು ಟಿವಿ ಮೂಲಕ ನೋಡಲಿ. ಪ್ರಶ್ನೆಗಳನ್ನು ಕೇಳಲು ಒಂದು ಮಾರ್ಗವಿದೆ, ಅಂತಹ ಅದ್ಭುತ ಪ್ರಶ್ನೆಯನ್ನು ಕೇಳಿದ ವ್ಯಕ್ತಿ 8 ಕೋಟಿ ಜನರಿಗೂ ತಿಳಿದಿರಬೇಕು ಎಂದು ಅಣ್ಣಾಮಲೈ ಆ ವರದಿಗಾರ್ತಿಯನ್ನು ಅವಮಾನಿಸಿದ್ದಾರೆ.